ಇಷ್ಟಕ್ಕೂ ಸೋನಿಯಾ ಗಾಂಧಿ ಅವರ ಪಾತ್ರ ಏನು ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅದನ್ನು ತಿಳ್ಕೊಳ್ಳೋಕೆ ಮೊದಲು ಇಡೀ ಪ್ರಕರಣ ಆರಂಭ ಆಗೋದು ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಯಿಂದ ಆ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಯ ಒಂದಿಷ್ಟು ಡೀಟೇಲ್ಸ್ ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ 1938 ರಲ್ಲಿ ಅಸೋಸಿಯೇಟ್ ಜರ್ನಲ್ ಲಿಮಿಟೆಡ್ ಅನ್ನುವಂತ ಕಂಪನಿಯ ಮೂಲಕ ಜವಾಹರಲಾಲ್ ನೆಹರು ಅವರು ಈ ಒಂದು ಸಂಸ್ಥೆಯನ್ನ ಈ ಒಂದು ಪತ್ರಿಕೆಯನ್ನ ಆರಂಭ ಮಾಡಿದ್ದಾರೆ ಆಗ 5000 ಸ್ವಾತಂತ್ರ್ಯ ಹೋರಾಟಗಾರರು ಈ ಪತ್ರಿಕೆಯ ಈ ಒಂದು ಸಂಸ್ಥೆಯ ಷೇರುದಾರರಾಗಿದ್ದಾರೆ ಸ್ವಾತಂತ್ರ್ಯಾನಂತರದಲ್ಲಿ ಕಾಂಗ್ರೆಸ್ ನ ಮೌತ್ ಪೀಸ್ ಆಗಿ ನ್ಯಾಷನಲ್ ಹೆರಾಲ್ಡ್ ಕೆಲಸವನ್ನ ಮಾಡ್ತಾ ಇರುತ್ತೆ ಆದರೆ 2008ನೇ ಇಸವಿನಲ್ಲಿ ದೊಡ್ಡ ಮಟ್ಟದ ಸಾಲಕ್ಕೆ ಹೋಗ್ಬಿಡುತ್ತೆ 90.25 ಕೋಟಿ ಸಾಲವನ್ನ ಎದುರಿಸುವಂತ ಇದೇ ನ್ಯಾಷನಲ್ ಹೆರಾಲ್ಡ್ ತನ್ನ ಬಾಗ್ಲನ್ನೇ ಮುಚ್ಚಾಕ್ಬಿಡುತ್ತೆ ಶಟ್ ಡೌನ್ ಆಗ್ಬಿಡುತ್ತೆ ಕಂಪನಿ ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ನ್ಯಾಷನಲ್ ಹೆರಾಲ್ಡ್ ನ ಸಾಲ ಇತ್ತಲ್ಲ 90.25 ಕೋಟಿ ಆ ಹಣವನ್ನ ಕಾಂಗ್ರೆಸ್ ಬಡ್ಡಿ ರಹಿತ ಸಾಲ ಅಂತ ನೀಡುತ್ತೆ ಸಾಲವನ್ನ ತೀರಿಸುವುದಕ್ಕಾಗಿ ಅದಾದ ನಂತರದಲ್ಲಿ ನ್ಯಾಷನಲ್ ಹೆರಾಲ್ಡ್ ನ ವಿಚಾರವನ್ನ ಪಕ್ಕಕ್ಕಿಟ್ಟು ನಾವು ಮಾತನಾಡೋದಾದ್ರೆ 2010 ರಲ್ಲಿ ಇದೇ ನ್ಯಾಷನಲ್ ಹೆರಾಲ್ಡ್ ನ ಷೇರುದಾರರ ಸಂಖ್ಯೆ 1057 ಆಗಿರುತ್ತೆ 2010 ರಲ್ಲಿ ಅದಾದ ಬಳಿಕ 2010 ರಲ್ಲಿ ಮತ್ತೊಂದು ಡೆವಲಪ್ಮೆಂಟ್ ಆಗುತ್ತೆ ಯುಪಿಎ ಸರ್ಕಾರ ಆಡಳಿತಕ್ಕೆ ಬಂದಂತ ನಂತರದಲ್ಲಿ ಯಂಗ್ ಇಂಡಿಯಾ ಅನ್ನುವಂತ ನಾನ್ ಪ್ರಾಫಿಟಬಲ್ ಆರ್ಗನೈಸೇಷನ್ ಆರಂಭ ಆಗುತ್ತೆ 2010 ರಲ್ಲಿ 2011 ರಲ್ಲಿ ಇದೇ ಯಂಗ್ ಇಂಡಿಯಾ ಅನ್ನುವಂತ ನಾನ್ ಪ್ರಾಫಿಟಬಲ್ ಆರ್ಗನೈಸೇಷನ್ ಗೆ ಎಜಿಎಲ್ ಅಥವಾ ನ್ಯಾಷನಲ್ ಹೆರಾಲ್ಡ್ ನ ಷೇರ್ ಇತ್ತಲ್ಲ ಆ ಷೇರ್ ಅನ್ನು ಕಂಪ್ಲೀಟ್ ಆಗಿ ವರ್ಗಾವಣೆ ಮಾಡಲಾಗುತ್ತೆ ಈ ಷೇರು ವರ್ಗಾವಣೆ ಮಾಡಿದಂತ ಸಂದರ್ಭದಲ್ಲಿ ಅಕ್ರಮ ನಡೆದಿದೆ ಅನ್ನುವಂತ ಆರೋಪ ಕೇಳಿಬರ್ತಾ ಇರೋ ಯಂಗ್ ಇಂಡಿಯಾಗೂ ಸೋನಿಯಾ ಗಾಂಧಿಗೂ ರಾಹುಲ್ ಗಾಂಧಿಗೂ ಏನು ಸಂಬಂಧ ಈ ಯಂಗ್ ಇಂಡಿಯಾ ಅನ್ನುವಂತ ಆರ್ಗನೈಸೇಷನ್ ಏನಿದೆ ಅದರ ನಿರ್ದೇಶಕರು ಸೋನಿಯಾ ಗಾಂಧಿ ಹಾಗೆ ರಾಹುಲ್ ಗಾಂಧಿ ಇವರಿಬ್ಬರೇ ಅಲ್ಲ ದಿವಂಗತರಾದಂತ ವೋಹ್ರಾ ಅವರಿದ್ದಾರೆ ಹಾಗೆ ಅವರ ಮೋತಿಲಾಲ್ ವೋಹ್ರಾ ಅವರಿದ್ದಾರೆ ಅವರ ಜೊತೆಗೆ ಆಸ್ಕರ್ ಫೆರ್ನಾಂಡಿಸ್ ಅವರು ಕೂಡ ಇದ್ರು ಇದರ ಒಂದು ನಿರ್ದೇಶಕರಾಗಿ ಈ ಒಂದು ಸಂಸ್ಥೆಯಲ್ಲಿ ಯಂಗ್ ಇಂಡಿಯಾ ಸಂಸ್ಥೆಯಲ್ಲಿ ಸೋನಿಯಾ ಹಾಗೆ ರಾಹುಲ್ ಗಾಂಧಿಗೆ ತಲಾ ಶೇಕಡಾ 38% ಷೇರ್ ಇದೆ ಅಷ್ಟು ಪ್ರಮಾಣದ ಷೇರ್ ಅನ್ನು ಇವರಿಬ್ಬರೂ ಕೂಡ ಹೊಂದಿದ್ದಾರೆ ಸಾರ್ವಜನಿಕರ ಷೇರಿನ ಹಣವನ್ನ ಸ್ವಂತಕ್ಕೆ ಬಳಕೆ ಮಾಡಿಕೊಂಡಂತ ಆರೋಪ ಕೇಳಿಬರ್ತಾ ಇದೆ ಇಷ್ಟಕ್ಕೂ ಒಂದು ಪಾಯಿಂಟ್ ಉಳಿತು ನೋಡಿ ಅಲ್ಲಿ ಆ ನ್ಯಾಷನಲ್ ಹೆರಾಲ್ಡ್ ಅದನ್ನ ನಡೆಸ್ತಾ ಇದ್ದಂತ ಎಜಿಎಲ್ ನ ಷೇರ್ಗಳನ್ನ ಯಂಗ್ ಇಂಡಿಯಾಗೆ ಯಾಕೆ ವರ್ಗಾವಣೆ ಮಾಡಿದ್ರು ಇಲ್ಲಿ ಒಂದು ಡೆವಲಪ್ಮೆಂಟ್ ನಡೆದಿರುತ್ತೆ 2011 ರಲ್ಲಿ ಯಾವ ರೀತಿಯಾಗಿ ಅಂತ ಹೇಳಿದ್ರೆ ಕಾಂಗ್ರೆಸ್ ನಿಂದ ಸಾಲವನ್ನ ಪಡ್ಕೊಂಡಿರುತ್ತಲ್ಲ ಆ ನ್ಯಾಷನಲ್ ಹೆರಾಲ್ಡ್ ನ ನಡೆಸ್ತಾ ಇದ್ದಂತ ಎಜಿಎಲ್ 90.25 ಕೋಟಿ ಆ ಸಾಲವನ್ನ ತೀರಿಸೋದಕ್ಕೆ ಯಂಗ್ ಇಂಡಿಯಾ ಸಂಸ್ಥೆ 50 ಲಕ್ಷ ಲೋನ್ ಅನ್ನ ಎಜಿಎಲ್ ಗೆ ನೀಡುತ್ತೆ ಎಜಿಎಲ್ ಆ 50 ಲಕ್ಷ ಲೋನ್ ಅನ್ನ ಕಾಂಗ್ರೆಸ್ ಗೆ ಸಲ್ಲಿಸಿಬಿಡುತ್ತೆ 50 ಲಕ್ಷ ಸಾಲದ ಹಣವನ್ನ ಮರುಪಾವತಿ ಮಾಡುತ್ತೆ ಬಹಳ ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಕೇವಲ 50 ಲಕ್ಷವನ್ನ ಪಡ್ಕೊಂಡಂತಹ ಕಾಂಗ್ರೆಸ್ ಪಾರ್ಟಿ ಉಳಿದಂತಹ 89 ಕೋಟಿ ಹಣವನ್ನ ಮನ್ನಾ ಮಾಡಿಬಿಡುತ್ತೆ ಇಲ್ಲಿ ಸಾಕಷ್ಟು ಅನುಮಾನಕ್ಕೆ ಕಾರಣವಾಗುವಂತದ್ದು ಕಾಂಗ್ರೆಸ್ ಪಕ್ಷದ ಈ ನಡೆ ಅಟ್ ದಿ ಸೇಮ್ ಟೈಮ್ ಮತ್ತೊಂದು ಬೆಳವಣಿಗೆ ಆಗುತ್ತೆ ಯಂಗ್ ಇಂಡಿಯಾ ಸಂಸ್ಥೆ ಏನು 50 ಲಕ್ಷವನ್ನ ಎಜಿಎಲ್ ಗೆ ಕೊಟ್ಟಿತ್ತೋ 50 ಲಕ್ಷವನ್ನ ಕೊಟ್ಟು ಎಜಿಎಲ್ ಗೆ ಜೊತೆಗೆ ಎಜಿಎಲ್ ನ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಗೆ ಸಂಬಂಧಪಟ್ಟಂತಹ ಸುಮಾರು 2000 ಕೋಟಿ ಮೌಲ್ಯದ ಆಸ್ತಿ ಅದನ್ನ ಯಂಗ್ ಇಂಡಿಯಾ ಸಂಸ್ಥೆ ಅಕ್ವೈರ್ ಮಾಡ್ಕೊಂಡ್ಬಿಡುತ್ತೆ ಇದೇ ಕಾರಣಕ್ಕಾಗಿ ಸಾರ್ವಜನಿಕರ ಹಣವನ್ನ ದುರ್ಬಳಕೆ ಮಾಡಿಕೊಂಡಂತಹ ಆರೋಪ ಸೋನಿಯಾ ಗಾಂಧಿ ಹಾಗೆ ರಾಹುಲ್ ಗಾಂಧಿಯ ವಿರುದ್ಧ ಕೇಳಿಬರೋದು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ 2012 ರಲ್ಲಿ ಸುಬ್ರಹ್ಮಣ್ಯನ್ ಸ್ವಾಮಿ ಅವರು ಕೇಸ್ ಅನ್ನ ದಾಖಲು ಮಾಡುವುದು ಸದ್ಯ ಇವರಿಬ್ಬರ ವಿಚಾರಣೆ ಕೂಡ ಜಾರಿ ನಿರ್ದೇಶನಾಲಯದ ಮೂಲಕ ತನಿಖೆ ನಡೀತಾ ಇದೆ ಪಕ್ಷದ ಫಂಡ್ ನಿಂದ ಎಜಿಎಲ್ ಸಂಸ್ಥೆಗೆ ಬಡ್ಡಿ ರಹಿತ ಸಾಲವನ್ನ ಕೊಡಲಾಯಿತಲ್ಲ 2008 ರಲ್ಲಿ ಯಾವ ಕಾರಣಕ್ಕೆ ಕೊಟ್ರು ಸರಿ ಸಾಲ ಕೊಟ್ರು ಓಕೆ 89 ಕೋಟಿಗೂ ಹೆಚ್ಚು ಹಣ ಸಾಲದ ಹಣ ಹಾಗೆ ಬಾಕಿ ಉಳಿದಿತ್ತು ಅದನ್ನ ಯಾವ ಕಾರಣಕ್ಕಾಗಿ ಕಾಂಗ್ರೆಸ್ ಪಕ್ಷ ಮನ್ನಾ ಮಾಡ್ತು ಆ ಪ್ರಶ್ನೆ ಕೂಡ ಮೂಡ್ತಾ ಇದೆ ಅದರ ಜೊತೆಗೆ ಯಂಗ್ ಇಂಡಿಯಾ ಸಂಸ್ಥೆ ಏನು 50 ಲಕ್ಷ ಲೋನ್ ಅನ್ನ ಎಜಿಎಲ್ ನೀಡಿತು ಅಸೋಸಿಯೇಟೆಡ್ ಜರ್ನಲ್ ಆ ನ್ಯಾಷನಲ್ ಹೆರಾಲ್ಡ್ ನಡೆಸ್ತಾ ಇದ್ದಂತಹ ಸಂಸ್ಥೆ 50 ಲಕ್ಷ ಲೋನ್ ಅನ್ನ ಕೊಟ್ಟು 2000 ಕೋಟಿಯನ್ನ ಅಕ್ವೈರ್ ಮಾಡ್ಕೊಂಡ್ಬಿಟ್ರಲ್ಲ ಆ ಸಂಸ್ಥೆಗೆ ಸಂಬಂಧಪಟ್ಟಂತಹ ಆಸ್ತಿಯನ್ನ ಹೇಗೆ ಅಕ್ವೈರ್ ಮಾಡ್ಕೊಂಡ್ಬಿಟ್ರು ಇಲ್ಲಿ ಭ್ರಷ್ಟಾಚಾರ ನಡೆದಿದೆ ಅನ್ನುವಂತಹ ಆರೋಪ ಬಹಳ ಪ್ರಬಲವಾಗಿ ಕೇಳಿಬರ್ತಾ ಇದೆ ಆದರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸದ್ಯ ಜಾರಿ ನಿರ್ದೇಶನಾಲಯ ತನ್ನ ತನಿಖೆಯನ್ನ ಮಾಡ್ತಾ ಇದೆ ರಾಹುಲ್ ಗಾಂಧಿಯವರನ್ನ ಸತತ 40 ಗಂಟೆಗಳ ಕಾಲ ವಿಚಾರಣೆಗೆ ಒಳಪಡಿಸಿತು ಈಗ ಸೋನಿಯಾ ಗಾಂಧಿಯವರ ವಿಚಾರಣೆ ನಡೀತಾ ಇದೆ ಬಟ್ ಈ ಒಂದು ವಿಚಾರಣೆಗೆ ಸಂಬಂಧಪಟ್ಟ ಹಾಗೆ ಪರ ವಿರೋಧದ ಚರ್ಚೆಗಳು ಏಟು ಎದಿರೇಟು ಎರಡೂ ಪಕ್ಷಗಳ ನಡುವೆ ಆಗ್ತಾ ಇದೆ ಹಾಗಾದ್ರೆ ಆ ಏಟು ಎದಿರೇಟು ಯಾವ ರೀತಿಯಾಗಿದೆ ಕಾಂಗ್ರೆಸ್ ಹೇಳ್ತಾ ಇರುವಂತದ್ದೇನು ಹಾಗೆ ಬಿಜೆಪಿ ಹೇಳ್ತಾ ಇರುವಂತದ್ದೇನು ಒಂದೊಂದಾಗಿ ನೋಡ್ತಾ ಹೋಗೋಣ ಕಾಂಗ್ರೆಸ್ ಪ್ರಕಾರ ಬಿಜೆಪಿ ಆಡಳಿತದಲ್ಲಿ ಕಾನೂನು ಸಮನಾಗಿಲ್ಲ ಬೇಕು ಅಂತಾನೆ ನೀವು ಸೋನಿಯಾ ಗಾಂಧಿಯವರನ್ನ ಟಾರ್ಗೆಟ್ ಮಾಡ್ತಾ ಇದೀರಿ ಅಂತ ಹೇಳಿ ಕಾಂಗ್ರೆಸ್ ಆರೋಪವನ್ನ ಮಾಡ್ತಾ ಇದೆ ಮತ್ತೊಂದ್ ಕಡೆಗೆ ಬಿಜೆಪಿ ಹೇಳ್ತಾ ಇರುವಂತದ್ದೇನು ಕಾನೂನು ಎಲ್ಲರಿಗೂ ಒಂದೇ ಅನ್ನುವಂತಹ ಮಾತನ್ನ ಬಿಜೆಪಿ ಹೇಳ್ತಾ ಇದೆ ಅದಕ್ಕೆ ಕಾಂಗ್ರೆಸ್ ಕೊಡ್ತಾ ಇರುವಂತಹ ಕೌಂಟರ್ ಯಾರು ಸೋನಿಯಾ ಗಾಂಧಿ ಕಾಂಗ್ರೆಸ್ ನ ಅಧಿನಾಯಕಿ
ಅಂತಹ ದೊಡ್ಡ ಮಟ್ಟದ ಒಂದು ನಾಯಕಿಯವರು ದೊಡ್ಡ ಉನ್ನತ ಹುದ್ದೆಯಲ್ಲಿ ಇರುವಂತವರು ಅಂತಹ ಸೋನಿಯಾ ಗಾಂಧಿ ಅವರನ್ನ ಅವಮಾನ ಮಾಡೋಕೆ ಪ್ರಯತ್ನ ಪಡ್ತಾ ಇದೆ ಬಿಜೆಪಿ ಅಂತ ಹೇಳಿ ಕಾಂಗ್ರೆಸ್ ಆರೋಪವನ್ನ ಮಾಡಿದ್ರೆ ಅಲ್ಲ ಸ್ವಾಮಿ ಕೇಸ್ ನಿಂದ ಕೈಬಿಡಿ ಅಂತ ಹೇಳಿ ನೀವೇ ಹೈಕೋರ್ಟಿಗೆ ಹೋದ್ರಿ ಸುಪ್ರೀಂ ಕೋರ್ಟಿಗೆ ಹೋದ್ರಿ ನಿಮ್ಮ ಪಾತ್ರ ಆ ಪ್ರಕರಣದಲ್ಲಿ ಇಲ್ಲ ಅನ್ನುವಂತ ಪಕ್ಷದಲ್ಲಿ ಕೋರ್ಟ್ ನಿಮಗೆ ರಿಲೀಫ್ ಅನ್ನು ನೀಡ್ತಾ ಇತ್ತು ಆದ್ರೆ ಕೋರ್ಟ್ ರಿಲೀಫ್ ಅನ್ನು ಕೊಟ್ಟಿಲ್ವಲ್ಲ ಅಂತ ಹೇಳಿ ಬಿಜೆಪಿ ಅದಕ್ಕೆ ಕೌಂಟರ್ ಅನ್ನು ಕೊಡ್ತಾ ಇದೆ ಮತ್ತೊಂದು ಕಡೆ ಕಾಂಗ್ರೆಸ್ ಬಿಜೆಪಿ ಇಂದ ತನಿಖಾ ಸಂಸ್ಥೆಗಳ ದುರುಪಯೋಗ ಆಗ್ತಾ ಇದೆ ಇಡಿ ಇರಬಹುದು ಸಿಬಿಐ ಇರಬಹುದು ಅಥವಾ ಆದಾಯ ತೆರಿಗೆ ಇಲಾಖೆ ಇರಬಹುದು ಅದನ್ನ ಬಿಜೆಪಿ ದುರುಪಯೋಗ ಮಾಡಿಕೊಳ್ತಾ ಇದೆ ಅಂತ ಹೇಳಿ ಆರೋಪವನ್ನ ಕಾಂಗ್ರೆಸ್ ಮಾಡಿದ್ರೆ ಮತ್ತೊಂದು ಕಡೆಗೆ ಬಿಜೆಪಿ ಗದ್ದಲ ಎಬ್ಬಿಸುತ್ತಿದೆರಲ್ಲ ಬಿಟ್ಬಿಡಿ ಉತ್ತರವನ್ನ ಕೊಡಿ ಅನ್ನುವಂತ ಒಂದು ಆಗ್ರಹವನ್ನ ಮಾಡ್ತಾ ಇದೆ ಮತ್ತೊಂದು ಕಡೆಗೆ ಕಾಂಗ್ರೆಸ್ ಬಿಜೆಪಿ ರಾಜಕೀಯ ಷಡ್ಯಂತ್ರವನ್ನ ಮಾಡ್ತಾ ಇದೆ ಅಂತ ಹೇಳಿ ಆರೋಪವನ್ನ ಮಾಡಿದ್ರೆ ಬಿಜೆಪಿ ಕಾಂಗ್ರೆಸ್ ತನಿಖೆಗೆ ಯಾಕೆ ಸಹಕರಿಸ್ತಾ ಇಲ್ಲ ಅನ್ನುವಂತ ಪ್ರಶ್ನೆಯನ್ನ ಮಾಡ್ತಾ ಇದೆ ಮತ್ತೊಂದು ಕಡೆಗೆ ಕಾಂಗ್ರೆಸ್ ನಮಗೆ ಸತ್ಯಾಗ್ರಹ ಮಾಡುವಂತ ಹಕ್ಕಿದೆ ಆ ಕಾರಣಕ್ಕಾಗಿ ನಾವು ಪ್ರತಿಭಟನೆಯನ್ನ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಬಿಜೆಪಿ ಪ್ರತಿಭಟನೆ ಮಾಡ್ತಾ ಇರೋದು ನಿಮ್ಮ ಸತ್ಯಾಗ್ರಹ ಅಲ್ಲ ನಿಮ್ಮ ದುರಾಗ್ರಹ ಅಂತ ಹೇಳಿ ಕೌಂಟರ್ ಅನ್ನು ಕೊಡ್ತಾ ಇದೆ ಒಟ್ಟಲ್ಲಿ ರಾಹುಲ್ ಗಾಂಧಿ ಅವರ ವಿಚಾರಣೆ ಸೋನಿಯಾ ಗಾಂಧಿ ಅವರ ವಿಚಾರಣೆ ಖಂಡಿತವಾಗೂ ಎರಡೂ ಪಕ್ಷಗಳ ನಡುವೆ ಒಂದು ರಾಜಕೀಯ ತಿಕ್ಕಾಟಕ್ಕೆ ರಾಜಕೀಯ ಕೆಸರಿನ ಚಾಟಕ್ಕೆ ಸಾಕ್ಷಿಯಾಗಿರೋದಂತೂ ಹೌದು ಬಿಜೆಪಿ ರಾಜಕೀಯ ಲಾಭಕ್ಕಾಗಿ ಸೋನಿಯಾ ಗಾಂಧಿ ಹಾಗೆ ರಾಹುಲ್ ಗಾಂಧಿ ಅವರನ್ನ ಟಾರ್ಗೆಟ್ ಮಾಡ್ತಾ ಇದೆ ಅಂತ ಹೇಳಿ ಕಾಂಗ್ರೆಸ್ ಹೇಳ್ತಾ ಇದ್ರೆ ಮತ್ತೊಂದು ಕಡೆ ಬಿಜೆಪಿ ನೀವು ಸತ್ಯವನ್ನೇ ಹೇಳುವಂತವರು ಅಥವಾ ನಿಮ್ದೇನೂ ತಪ್ಪಿಲ್ಲ ಅನ್ನುವಂತಹ ಪಕ್ಷದಲ್ಲಿ ಆಯ್ತು ವಿಚಾರಣೆಯನ್ನ ಎದುರಿಸಿ ನಿರಪರಾಧಿಗಳಾಗಿ ಹೊರಬನ್ನಿ ಅನ್ನುವಂತಹ ಚಾಲೆಂಜ್ ಅನ್ನ ಸವಾಲನ್ನ ಹಾಕ್ತಾ ಇದೆ.